पर्सन नूर जो मंजुनाथ चंद्र न्यूज़ 18 कन्नड बेंगलुरु ಮತ್ತೊಂದು ಕಡೆ ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ರಾಘವೇಂದ್ರ ರಾಜಕುಮಾರ್ ಅವರು ಈಗ ಆಲ್ರೆಡಿ ಆಗಮಿಸಿದ್ದಾರೆ ರಾಘವೇಂದ್ರ ರಾಜಕುಮಾರ್ ಅವರು ವಿನಿತ್ ರಾಜಕುಮಾರ್ ಅವರ ಸಮಾಧಿ ಬಳಿ ಈಗ ಆಲ್ರೆಡಿ ಆಗಮಿಸಿರುವಂತದ್ದು ನಾವು ಉಳಿದಂತ ಎಲ್ಲಾ ಕುಟುಂಬಸ್ಥರು ಕೂಡ ಕೆಲವರು ಬಸ್ನಲ್ಲಿ ಬರ್ತಾ ಇದ್ದಾರೆ ಇನ್ನ ಕೆಲವರು ಓನ್ ವೆಹಿಕಲ್ ನಲ್ಲಿ ಬರ್ತಾ ಇರುವಂತದ್ದು ನಿಮಗೆ ತೋರಿಸ್ತಾ ಇದೀವಿ ಆ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು ರಾಘವೇಂದ್ರ ರಾಜಕುಮಾರ್ ಅವರು ಕುಟುಂಬ ಗಾಲಡಿ ಆಗಮಿಸಿದ ಅಲ್ಲಿ ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದರ ಬಗ್ಗೆ ನೋಡ್ತಾ ಇದ್ದಾರೆ ರಾಘವೇಂದ್ರ ರಾಜಕುಮಾರ್ ಅವರು ಅವರೇ ಮುಂಚೆನೆ ಬಂದಿರುವಂತದ್ದು ಅಲ್ಲಿ ಸಿದ್ಧತೆಯ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ರಾಘವೇಂದ್ರ ರಾಜಕುಮಾರ್ ಅವರು ಯಾವ ರೀತಿಯಾಗಿ ಅಲಂಕಾರವನ್ನು ಮಾಡಲಾಗಿದೆ ಮತ್ತೆ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಿಕೊಳ್ಳಲಾಗಿದೆ ಅನ್ನೋದರ ಬಗ್ಗೆ ಅವರು ಅಲ್ಲಿ ಬಂದು ಮಾಹಿತಿಯನ್ನು ಪಡೆಕೊಳ್ತಾ ಇರುವಂತದ್ದು ಸುತ್ತ ಒಂದು ರೀತಿಯಾದಂತ ಒಂದು ಅಂದ್ರೆ ನಾಕಬಂದಿ ಟೈಪ್ ಮಾಡಲಾಗಿತ್ತು ಈಗ ಅದನ್ನ ತೆಗೆಯಲಾಗಿದೆ ಸಮಾಧಿಯನ್ನು ನಿಮಗೆ ತೋರಿಸ್ತಾ ಇದೀವಿ ಈಗ ಆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ನೀವು ನಿನ್ನ ಕೆಲವೇ ಕ್ಷಣಗಳಲ್ಲಿ ಶಿವರಾಜಕುಮಾರ್ ಅವರು ಸೇರಿದಂತೆ ಅವರೆಲ್ಲ ನೆಂಟರೆಲ್ಲರೂ ಕೂಡ ಬರಲಿದ್ದಾರೆ ರಾಜಕುಮಾರ್ ಫ್ಯಾಮಿಲಿಯ ನೆಂಟರೆಲ್ಲರೂ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಲುಪಲಿರುವಂಥದ್ದು ಸಮಾಧಿ ಸ್ಥಳದತ್ತ ಒಂದಾಗಿ ಖಾದ್ಯಗಳನ್ನು ಅಲ್ಲಿ ಜೋಡಿಸಲಾಗ್ತಾ ಇದೆ ಈಗ ಪೂಜೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಮತ್ತು ಒಂದು ಕಡೆ ಪುನೀತ್ ರಾಜಕುಮಾರ್ ಅವರಿಗೆ ಯಾವೆಲ್ಲ ಖಾದ್ಯಗಳು ಇಷ್ಟ ಅದೆಲ್ಲವನ್ನು ಕೂಡ ಜೋಡಿಸಲಾಗ್ತಾ ಇರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದೀವಿ ಅಲ್ಲಿ ಗಮನಿಸ್ಬೋದು ನೀವು ನಂದಿನಿ ಬಾಕ್ಸ್ಗಳನ್ನು ಕೂಡ ಇಡಲಾಗಿದೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು ಪುನೀತ್ ರಾಜಕುಮಾರ್ ಅವರು ಆ ದೂತ್ ಪೇಡ ಅವೆಲ್ಲ ತುಂಬ ಇಷ್ಟ ಆಗ್ತಿತ್ತಂತೆ ಪುನೀತ್ ರಾಜಕುಮಾರ್ ಅವರಿಗೆ ಅದೆಲ್ಲವನ್ನು ಕೂಡ ತಂದಿರಿಸಲಾಗ್ತಾ ಇದೆ ಈಗ ಅಲ್ಲಿ ಐದನೇ ದಿನದ ತಿಥಿ ಕಾರ್ಯದ ಸಂದರ್ಭದಲ್ಲಿ ಸಾಕಷ್ಟು ಖಾದ್ಯಗಳನ್ನೆಲ್ಲ ಇಡಲಾಗಿತ್ತು ರಾಗಿ ಮುದ್ದೆ ಆಗಿರ್ಬೋದು ನಾಟಿ ಕೋಳಿ ಸಾರು ಸೇರಿದಂತೆ ಸಾಕಷ್ಟು ಖಾದ್ಯಗಳನ್ನು ಇಡಲಾಗಿತ್ತು ಈಗಲೂ ಕೂಡ ಅದೇ ರೀತಿಯಾಗಿ ಅವರಿಗೆ ಇಷ್ಟವಾಗಿರುವಂಥ ಖಾದ್ಯಗಳನ್ನು ತಂದು ಜೋಡಿಸಲಾಗ್ತಾ ಇದೆ ರಾಘವೇಂದ್ರ ರಾಜಕುಮಾರ್ ಅವರ ಪುತ್ರ ಆಗಮಿಸಿದರು ವಿನಯ್ ರಾಜಕುಮಾರ್ ಅವರು ನಿನ್ನ ಕೆಲವೇ ಹೊತ್ತಿನಲ್ಲಿ ಶಿವರಾಜಕುಮಾರ್ ಅವರು ಕೂಡ ಆಗಮಿಸಲಿದ್ದಾರೆ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ ರಾಘವೇಂದ್ರ ರಾಜಕುಮಾರ್ ಅವರು ಫಸ್ಟ್ ಬಂದರು ಅದಾದ ನಂತರ ಅವರ ಪುತ್ರ ಮತ್ತು ಒಂದು ಕಡೆ ಶಿವರಾಜಕುಮಾರ್ ಅವರು ಗೀತಾ ಶಿವರಾಜಕುಮಾರ್ ಅವರು ಈಗ ತೋರಿಸ್ತಾ ಇದ್ದೀವಿ ನಿಮಗೆ ದೃಶ್ಯಾವಳಿಗಳಲ್ಲಿ ರಾಜಕುಮಾರ್ ಫ್ಯಾಮಿಲಿಯ ಕುಟುಂಬಸ್ಥರು ಈಗ BMTC ಬಸ್ನಲ್ಲಿ ಆಗಮಿಸ್ತಾ ಇರುವಂಥದ್ದನ್ನು ನೀವು ಗಮನಿಸ್ಬೋದು BMTC ಬಸ್ ಈಗ ತಲುಪಿದೆ ಸಮಾಧಿ ಸ್ಥಳದತ್ತ ಬಂದು ತಲುಪಿರುವಂಥದ್ದು ಅವರೆಲ್ಲರೂ ಕೂಡ ಈಗ ಸಮಾಧಿ ಸ್ಥಳದತ್ತ ಬರ್ತಾರೆ ಅದಾದಮೇಲೆ ಏನೇನೆಲ್ಲ ವಿಧಿವಿಧಾನಗಳಿರ್ತವೆ ಅದನ್ನು ಮಾಡಲಿದ್ದಾರೆ ನೀವು ಗಮನಿಸ್ತಾ ಇದ್ರಿ ಮತ್ತೊಂದು ದೃಶ್ಯಾವಳಿಯಲ್ಲಿ ಈಗ ಅವರಿಗೆ ಇಷ್ಟವಾಗಿರುವಂಥ ಖಾದ್ಯಗಳನ್ನು ಅಲ್ಲಿ ಜೋಡಿಸಲಾಗ್ತಾ ಇರುವಂಥದ್ದನ್ನು ಬೇಸಿನ ಲಾಡು ಅಲ್ಲಿ ಇಡಲಾಗಿದೆ ಬೇಸಿನ ಲಾಡು ಸೇರಿದಂತೆ ಸಾಕಷ್ಟು ಸ್ವೀಟ್ಸ್ಗಳನ್ನು ಕೂಡ ಇಡಲಾಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು ನೀವು ಬರ್ಫಿಗಳನ್ನು ಇಡಲಾಗ್ತಾ ಇದೆ ಅವ್ರಿಗೆ ಇಷ್ಟ ಆಗಿರುವಂಥ ಸಾಕಷ್ಟು ಸಿಹಿ ತಿನಿಸುಗಳು ಕೂಡ ಇದ್ದಾವೆ ಅಲ್ಲಿ ಹೋಳಿಗೆ ಬರ್ಫಿ ಮತ್ತೊಂದು ಕಡೆ ಬೇಸನ್ ಲಾಡು ದೂತ್ ಪೇಡ ಹಪ್ಪಳ ಪುನೀತ್ ರಾಜಕುಮಾರ್ ಅವರಿಗೆ ಇಷ್ಟ ಆಗಿರುವಂಥ ಎಲ್ಲ ಖಾದ್ಯಗಳನ್ನು ತಂದು ಇರಿಸಲಾಗ್ತಾ ಇದೆ ಸಮಾಧಿ ಸ್ಥಳದಲ್ಲಿ ರಾಮ್ಕುಮಾರ್ ಅವರು ಕೂಡ ಬಂದಿದ್ದಾರೆ ವಿನಯ್ ರಾಜಕುಮಾರ್ ಅವರು ಎರಡನೇ ಪುತ್ರ ಯುವರಾಜ್ ಕುಮಾರ್ ಅವರು ಸೇರಿದಂತೆ ಅವರ ಕುಟುಂಬದವರು ಎಲ್ಲರೂ ಕೂಡ ಈಗ ಆಗಮಿಸಿರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು ನೀವು ಕುಟುಂಬದವರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿದೆ ಸಮಾಧಿ ಸ್ಥಳದಲ್ಲಿ ಇನ್ಯಾರಿಗೂ ಕೂಡ ಅವಕಾಶ ಇಲ್ಲ ಅಭಿಮಾನಿಗಳಿಗೆ ಕುಟುಂಬದವರು ಈ ಒಂದು ತಿಥಿ ಕಾರ್ಯ ಮಾಡಿದ ನಂತರ 11ನೇ ದಿನದ ಪುಣ್ಯ ದಿನದ ಕಾರ್ಯಕ್ರಮ ಆದ ನಂತರ ಅಭಿಮಾನಿಗಳಿಗೆ ಅಲ್ಲಿ ದರ್ಶನವನ್ನು ಪಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಬಂದು ಭಾಗಿಯಾಗಿದ್ದಾರೆ ರಾಮ್ಕುಮಾರ್ ಅವರ ಪುತ್ರಿ ಹಾಗೆ ರಾಮ್ಕುಮಾರ್ ಅವರು ವಿನಯ್ ರಾಜಕುಮಾರ್ ಅವರು ಯುವರಾಜ್ ಕುಮಾರ್ ಅವರು ಇಡೀ ರಾಜಕುಮಾರ್ ಅವರ ಫ್ಯಾಮಿಲಿನೇ ಅಲ್ಲಿ ಬಂದಿರುವಂಥದ್ದು ಅವರ ನೆಂಟರಿಷ್ಟರೆಲ್ಲರೂ ಕೂಡ ಬಂದಿದ್ದಾರೆ ಅವರಿಗೆ ಆಸನದ ವ್ಯವಸ್ಥೆಯನ್ನು ಕೂಡ ಅಲ್ಲಿ
ಮಾಡಲಾಗಿರುವಂತದ್ದು ಬರಿ ಪುನೀತ್ ರಾಜಕುಮಾರ್ ಅವರ ಸಮಾಧಿಗೆ ಮಾತ್ರ ಅಲಂಕಾರವನ್ನ ಮಾಡಲಾಗಿರುವಂತದ್ದಲ್ಲ ಅಲ್ಲಿ ಪರೋತ್ತಮ ರಾಜಕುಮಾರ್ ಅವರ ಸಮಾಧಿ ಮತ್ತು ಒಂದು ಕಡೆ ರಾಜಕುಮಾರ್ ಅವರ ಸಮಾಧಿ ಅಲಂಕಾರ ಮಾಡಲಾಗಿದೆ ಮತ್ತಷ್ಟು ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್